ಪೋರ್ಟ್ಫೋಲಿಯೋ ನಾನು ಫಸ್ಟ್ ಸ್ಟಾರ್ಟ್ ಮಾಡುವಾಗ ನಂದು ಪೋರ್ಟ್ಫೋಲಿಯೋ ತೆಗ್ದಿದ್ದು ದಟ್ ವಾಸ್ ಅ ಟೈಮ್ ನಾನು ಮಿಸ್ ಇಂಡಿಯಿಂದ ಹೊರಗಡೆ ಬಂದಿದ್ದು. ಸೊ ಅವಾಗ ಸೈಜ್ ಜೀರೋ ಅಂದರೆ ತುಂಬ ಇನ್ ಆಗಿತ್ತು, ಬಿಕಾಸ್ ಕರೀನಾ ಕಪೂರ್ಸ್ ತುಂಬ ಸ್ಲಿಮ್ ಆಗಿ ಸೈಜ್ ಜೀರೋ ಆಗಿದ್ರು. ಸೊ ನನಗೂ ನಾಟ್ ಲೈಕ್ ನಾನು ಯಾವಾಗ ದಪ್ಪ ಇದ್ದೆ ಅಂತ, ಬಟ್ ಸ್ಟಿಲ್ ಆ ಟೋನಿಂಗ್ ರಿಕ್ವೈರ್ಡ್, ಯಾರಿಗಂದ್ರು ಆ ಟೋನಿಂಗ್ ಇಸ್ ರಿಕ್ವೈರ್ಡ್. ಸೊ ನಾನು ಆಕ್ವಾ ಅರಬಿಕ್ಸ್ ಮಾಡಿದೆ, ಮತ್ತು ನಾನು ಜಿಮ್ ಮಾಡಿದೆ, ಯೋಗ ಮಾಡಿದೆ, ಸರಿಯಾಗಿ ತಿನ್ನಿಲ್ಲ. ಅದಾದ್ಮೇಲೆ ನಾನು ಹಾಸ್ಪಿಟಲ್ ಅಡ್ಮಿಟ್ ಆದೆ. ಹೌದು, ದಟ್ ಈಸ್ ಬಿಕಾಸ್ ನಾನು ಸರಿಯಾಗಿ ತಿಂತಾ ಇರಲಿಲ್ಲ, ಬಿಕಾಸ್ ದೇ ತುಂಬ ವೀಕ್ ಆಗಿದೆ, ಬಿಕಾಸ್ ನಾನು ಅಷ್ಟೊಂದು ಎಕ್ಸಸೈಸ್ ಮಾಡ್ತಾ. ಬಟ್ ಆಫ್ಟರ್ ದ್ಯಾಟ್ ಐ ಸ್ಟಾಪ್ಡ್ ಆ್ಯಂಡ್ ಸರಿಯಾಗಿ ಯುನೋ ಐ ಸ್ಟಾರ್ಟೆಡ್ ಈಟಿಂಗ್ ಪ್ರಾಪರ್ಲಿ. ಸೊ ದಟ್ ದಿಸ್ ಇಸ್ ಮೈ ಫಸ್ಟ್ ಪಿಕ್ಚರ್, ಇಂಡಿಯನ್ ವಾಟ್ ಎವರ್, ಇಂಡಿಯನ್ ಆರ್ ವೆಸ್ಟರ್ನ್. ಸೊ ಆಫ್ಟರ್ ದ್ಯಾಟ್ ಆ ಪೋರ್ಟ್ಫೋಲಿಯೋ ಆದಮೇಲೆ ತುಂಬ ನಂಗೆ ಆ್ಯಕ್ಚುಲಿ ತುಂಬ ಆ್ಯಡ್ಸ್ ಬಂತು. ನಾನು ತುಂಬ ಆ್ಯಡ್ಸ್ ಮಾಡಿದೆ, ನಾನು 5 ಟಿ ವಿ ಕಮರ್ಷಿಯಲ್ಸ್ ಮಾಡಿದೆ. ಪ್ರಿಯಾಂಕಾ ಚೋಪ್ರಾ ಜೊತೆ ನಾನು ಹೀರೋ ಹೋಂಡಾ ಪ್ಲೆಷರ್ ಆ್ಯಡ್ ಮಾಡಿದೆ, ಅನುಶ್ವರ್ಯ ಸಾರೀಸ್ ಮಾಡಿದೆ ವಿತ್ ಕಾವ್ಯ ಮಾಧವನ್, ಮತ್ತು ತುಂಬ ಮಾಡಿದೆ ನಾನು. ಆ್ಯಕ್ಚುಲಿ ತುಂಬ ಹೆಲ್ಪ್ ಆಯ್ತು ನನಗೆ ಪೋರ್ಟ್ಫೋಲಿಯೋ. ಆಗಿರಲಿಲ್ಲ ಅಂದರೆ ನಾನು ಇನ್ನೂ ಮಾಡ್ಲಿಂಗ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ, ಬಿಕಾಸ್ ಹೇಳ್ತೀವಲ್ಲ ಮಾಡ್ಲಿಂಗಿಂದ ಆ್ಯಕ್ಟಿಂಗ್ ತುಂಬ ಡಿಫ್ರೆಂಟ್ ಅಂತ. ಬಿಕಾಸ್ ನನಗೆ ಮಾಡ್ಲಿಂಗ್ ಇಸ್ ಅ ಕೇಕ್ ವಾಕ್ ಅಂದರೆ, ಅದಲ್ಲಿ ಅಷ್ಟು ಎಫರ್ಟ್ ಹಾಕೋದಂತ ನನಗೇನು ಕಾಣಿಸಿಲ್ಲ. ಬಟ್ ಮೂವಿ ಇಸ್ ಟೋಟ್ಲಿ ಡಿಫ್ರೆಂಟ್ ಅಲ್ವಾ, ಬಿಕಾಸ್ ಅಷ್ಟು ಎನರ್ಜಿ, ವಿ ನೀಡ್ ಪೇಷನ್ಸ್, ಅಷ್ಟು ಹಾರ್ಡ್ ವರ್ಕ್ ಅಲ್ಲ, ಅಷ್ಟು ಡೈಲಾಗ್ಸ್ ನಾವು ಕಲಿಬೇಕು, ಆಲ್ ದ್ಯಾಟ್ ಇಸ್ ನಾಟ್ ರಿಕ್ವೈರ್ಡ್. ನಾವು ಚೆನ್ನಾಗಿರೋ ಬಟ್ಟೆ ಹಾಕೋತೀವಿ, ಮೇಕಪ್ ಹಾಕೋತೀವಿ, ವಿ ಜಸ್ಟ್ ನೀಡ್ ಟು ಗೆಟ್ ದಟ್ ಸ್ಟ್ರೇಟ್, ದಟ್ಸ್ ಲೈಕ್ ವಾಕ್ ಆ್ಯಂಡ್ ಡನ್. ಈವನ್ ಫಾರ್ ದ ಆ್ಯಡ್ ಅಂದರೆ ವಿ ಜಸ್ಟ್ ನೀಡ್ ಪೋಸ್, ಅದು ಇದು, ಅಷ್ಟೊಂದು ಹಾರ್ಡ್ ವರ್ಕ್ ನಂಗೆ ಅಷ್ಟು ಅನಿಸಿಲ್ಲ. ಬಟ್ ಯಾ, ದಟ್ ವಾಸ್ ದ ಜರ್ನಿ ಆಫ್ ನಂದು ಮಾಡ್ಲಿಂಗ್ ಡೇಸು. ಸೊ ಇವಾಗ ನಾನು ಹೇಳಬೇಕಂದ್ರೆ ನಂದು ಹೊಸ ಪಿಕ್ಚರ್ಸು ಮೂವಿ ಸ್ಟಾರ್ಟ್ ಮಾಡಾದ್ಮೇಲೆ. ಇವಾಗ ರೀಸೆಂಟ್ 2 ಇಯರ್ಸ್ to 3 ಇಯರ್ಸ್ ಆಗಿದೆ ನಾನು ಇಂಡಸ್ಟ್ರಿಗೆ ಬಂದು, 2 ಇಯರ್ಸ್ ಆಗಿದೆ. ಬಟ್ ನಾವು ರೀಸೆಂಟ್ಲಿ ಈಗ ನಂದೊಂದು ಫೋಟೋಸ್ ಮಾಡಿದ್ದೀನಿ ವೆಂಕಟರಾಮ್ ಅಂತ ಚೆನ್ನೈಯಲ್ಲಿ. ಈಸ್ ಅ ಫ್ಯಾಬ್ಯುಲಸ್ ಫೋಟೋಗ್ರಫರ್, ಅವರೆಲ್ಲರೂ ಹ್ಯೂಜ್ ಸ್ಟಾರ್ಸ್ ಮಾಡ್ತಾರೆ, ಸೂರ್ಯ, ಅಮಿತಾಬ್ ಬಚ್ಚನ್, ವೆರಿ ದೊಡ್ಡ ಸ್ಟಾರ್ಸಿಗೆ ಮಾಡ್ತಾರೆ. ಸೊ ನನಗೊಂದು ಡ್ರೀಮ್ ಇತ್ತು, ಬಿಕಾಸ್ ನಾನು ಯಾವಾಗ ಯಾವತ್ತಾದರೂ ಅವ್ರ ಹತ್ರ ನನ್ನ ಪಿಕ್ಚರ್ಸ್ ಮಾಡಿಸಲೇಬೇಕು ಅಂತ. ಬಿಕಾಸ್ ಇಸ್ ಸೋ ಗುಡ್ ಅಂದರೆ, ಬಿಕಾಸ್ ನಾನು ಇವಾಗ ಮೂವಿಗೆ ಬಂದಿದ್ದೀನಿ, ಐ ವಾಂಟ್ ದಟ್ ಸೌತ್ ಫೀಲ್. ನಾಟ್ ಸೊ ಇವಾಗ ನಾನು ಪ್ರೀವಿಯಸ್ ಫೋಟೋಸ್ ನಾನು ಮಾಡ್ಲಿಂಗ್ ಎಲ್ಲ ಹೆಂಗೆ ಮಾಡ್ತೀನಿ, ಸೂಪರ್ ಗ್ಲಾಮರಸ್, ಅದು ಇದಕ್ಕೆ ಯೂಸ್ ಬರಲ್ಲ. ದಿಸ್ ಇಸ್ ಅ ಟೋಟಲ್ ಡಿಫ್ರೆಂಟ್ ಥಿಂಗ್, ಮಾಡ್ಲಿಂಗ್ ಆ್ಯಂಡ್ ಆ್ಯಕ್ಟಿಂಗ್. ಸೊ ನನಗೆ ಅದು ತಲೆಯಲ್ಲಿ ಇಟ್ಕೊಂಡು ನಾನು ಆ್ಯಕ್ಚುಲಿ ನನ್ನ ಫೋಟೋಸ್ ಮಾಡಿಸಿದೆ ನಾನು. ಆ ಮಾಡ್ಲಿಂಗ್ ಫೋಟೋಸ್ಗಿಂತ ಈ ಫೋಟೋಸ್ ಇನ್ನೂ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ಸೊ ನಾನು ಅದು ಐ ಡೋಂಟ್ ನೋ ವೈ ನಾನು ಯಾವಾಗಲೂ 2 ಇಯರ್ಸಿಗೆ ನಾನು ಐ ಥಿಂಕ್ ಎವ್ರಿ ಇಯರ್ ನಾನು ಚೇಂಜ್ ಆಗ್ತೀನಿ, ಐ ಡೋಂಟ್ ನೋ ವಾಟ್, ಬಟ್ ಇಟ್ಸ್ ಅ ಗುಡ್ ಥಿಂಗ್, ಒಳ್ಳೇದಲ್ವಾ. ಸೊ ಈ ಫೋಟೋಸೆಲ್ಲ ನಾನು ತುಂಬ ಡಿಫ್ರೆಂಟಾಗಿ ಕಾಣಿಸ್ತೀನಿ. ನಂದು ಹೊಸ ಪಿಕ್ಚರ್ಸು ನಾನು ವೆಂಕಟರಾಮಿಂದ ಮಾಡಿಸಿದ್ದು, ಅವ್ರು ನೋಡ್ಬೋದು ಎಷ್ಟು ವೆರಿ ಕ್ಲಾಸಿ ಪಿಕ್ಚರ್ಸ್ ಅಂತ ಹೇಳ್ಬೋದು. ಆ ಥರ ಪಿಕ್ಚರ್ಸ್ ಮಾಡಿ ಸಾರಿಯಲ್ಲಿ ಮಾಡಿಸಿದ್ದೀನಿ ನಾನು. ನಾನು ಹಾಫ್ ಸಾರಿ ನಂಗೆ ಬೇಕಿತ್ತು, ಬಿಕಾಸ್ ನಾನು ವಿಲೇಜ್ ರೋಲು ಮಾಡ್ಬೇಕಂತ ತುಂಬ ಇಷ್ಟ. ಸೊ ಅದಕ್ಕೆ ಮಾಡಿಸಿದ್ದು ನಾನು ಹಾಫ್ ಸಾರಿ, ಪಟ್ಟು ಪಾವಾಡೆಯಲ್ಲಿ ಮಾಡಿಸಿದ್ದೀನಿ, ಮತ್ತು ಶಾರ್ಟ್ಸಲ್ಲಿ ಮಾಡಿಸಿದ್ದೀನಿ, ಮತ್ತು ಡ್ರೆಸ್ಸಲ್ಲಿ ಮಾಡಿಸಿದ್ದೀನಿ. ಸೊ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಮಾಡಿರುವಂಥ ಇದು ಪಿಕ್ಚರ್. ನಂದು ಆಫ್ಟರ್ ಮಾಡ್ಲಿಂಗ್ ನಂದು ಮೂವಿ ಬಂದಾದ್ಮೇಲೆ ನಾನು ದ ಬೆಸ್ಟ್ ಪಿಕ್ಚರ್ಸ್ ಹ್ಯಾವ್ ಗಾಟ್ ಇಟ್ ರೈಟ್ ನಾವ್. ಆ್ಯಂಡ್ ಇದಾದ್ಮೇಲೆ ಆ್ಯಕ್ಚುಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಹೆಂಗೆ ಆ್ಯಕ್ಚುಲಿ ಮಾಡ್ಲಿಂಗಿಂದ ನಾನು ಮೂವಿಗೆ ಬಂದೆ ಅಂತ. ಫಸ್ಟ್ ಆ್ಯಕ್ಚುಲಿ ನಾನೊಂದು ತಮಿಳ್ ಪಿಕ್ಚರ್ ಮಾಡಿದ್ದೆ, ಆನ್ ಮೈ ತವರೇಲ್ ಅಂತ. ಆ್ಯಂಡ್ ದೆನ್ ಯೂಶ್ವಲಿ ಆ್ಯಸ್ ಆಲ್ವೇಸ್ ಎಲ್ಲ ಪೇರೆಂಟ್ಸ್ ಇಲ್ಲ ಮೂವೀಸ್ ಬೇಡ ಅಂತ ನಮ್ಮ ಪೇರೆಂಟ್ಸು ಹೇಳಿದರು. ಬಟ್ ದೆನ್ ಲೇಟರ್ ಐ ಟೋಲ್ಡ್ ಮೈ ಪೇರೆಂಟ್ಸ್, ನೋಡಿ ದಿಸ್ ಇಸ್ ಮೈ ಪ್ಯಾಷನ್, ಮುಂಚೆಯಿಂದನೂ ನನಗೆ ಇದು ಮಾಡಬೇಕು ಅಂತ ತುಂಬ ಇಷ್ಟ. ಸಂದೆನ್ ದೆ ವೆರಿ ಕೋಆಪ್ರೇಟಿವ್. ಅದಾದ್ಮೇಲೆ ಆಯಿತು, ಆಯಿತು ಬಿಡಿ, ಆಯಿತು ಒನ್ ಮಾಡಿದೆ ಸಾಕು ಅಂತ ಸುಮ್ಮನೆ ಇದ್ದೆ ನಾನು. ಅದಾದ್ಮೇಲೆ ಆ್ಯಕ್ಚುಲಿ ಚಿಂಗಾರಿ ಆಮೇಲೆ ಕಾಲ್ ಬಂತು ಆಡಿಷನ್ಗೆ. ಸೊ ಓಕೆ ಫೈನ್, ಹೋಗಿ ಆಡಿಷನ್ ಮಾಡೋಣ, ಆಡಿಷನ್ಗೆ ಏನಿದೆ, ಹೋಗಿ ಕೊಟ್ಟು ಬರೋಣ ಅಂತ ಇದ್ದೆ. ಸೊ ಹೋಗಿ ನಾನು ಆಡಿಷನ್ ಕೊಟ್ಟೆ, ಕೊಡುವಾಗ 1 ಮಂತ್ ಏನೂ ಇಲ್ಲ, ಸರ್ ಓಕೆ ಫೈನ್ ಬೇರೆ ಯಾರನ್ನ ತೊಗೊಂಡಿದ್ದಾರೆ ಪರವಾಗಿಲ್ಲ ಬಿಡು ಅಂತ. ಆಮೇಲೆ ಆ್ಯಕ್ಚುಲಿ ನಂಗೆ ಕಾಲ್ ಮಾಡಿದ್ರು ಹರ್ಷ ಸರ್, ಕಾಲ್ ಮಾಡಿಬಿಟ್ಟು ನೀನು ಸೆಲೆಕ್ಟ್ ಆಗಿದೆಯಾ ಆಫೀಸ್ ಬಾ ಅಂತ ಹೇಳಿದ್ರು. ಸೊ ದಟ್ಸ್ ವೈ ನನ್ನ ಫಸ್ಟ್ ಬ್ರೇಕ್ ವಿತ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ
ಮೈ ಬ್ರೇಕ್ ಆ್ಯಂಡ್ ತುಂಬಾ ಆಬ್ವಿಯಸ್ಲಿ ನನ್ನ ಫಸ್ಟ್ ಮೂವಿ ಯಾರ್ ಐ ಡಿಡ್ನ್ಟ್ ಎಕ್ಸ್ಪೆಕ್ಟ್ ಟು ಡೂ ವಿತ್ ಅ ಹ್ಯೂಜ್ ಸ್ಟಾರ್ ಆ್ಯಂಡ್ ಐ ಡಿಡ್ ವಿತ್ ದರ್ಶನ್ ಅದು ಬರೀ ಸೂಪರ್ ಹಿಟ್ ಆಯಿತು ಆ್ಯಂಡ್ ವಾಟ್ ಕ್ಯಾನ್ ಯು ಆಸ್ಕ್ ಫಾರ್ ಅಂತ ಹೇಳ್ತಾರಲ್ವಾ ಏನು ಮತ್ತೇನು ಕೇಳೋಕ್ಕಾಗುತ್ತೆ ಇದಕ್ಕಿಂತ ಸೊ ದ್ಯಾಟ್ ವಾಸ್ ಮೈ ಹ್ಯೂಜ್ ಬ್ರೇಕ್ ಅದಾದಮೇಲೆ ನಾವು ಐ ಆಮ್ ಶೂಟಿಂಗ್ ಫಾರ್ ಇನ್ನೊಂದು ಮೂವಿ ಮಾಡ್ತಾ ಇದ್ದೀನಿ ಆಯಿತು ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾ ಇದೆ ಆಟೋ ರಾಜ ಅಂತ ಗಣೇಶ್ ಸರ್ ಜೊತೆ ಹಿ ಈಸ್ ಫ್ಯಾಬ್ಯುಲಸ್ ಸೊ ಅವ್ರ ಜೊತೆ ವರ್ಕ್ ಮಾಡಿದ ಹೋಲ್ ಎಕ್ಸ್ಪೀರಿಯನ್ಸು ನನಗೆ ಅನ್ಫರ್ಗೆಟಬಲ್ ಅಂತ ಹೇಳ್ಬೋದು ಆ್ಯಂಡ್ ಅದಾದಮೇಲೆ ನಾನು ಇನ್ನೊಂದು ಪಿಕ್ಚರ್ ಮಾಡಿ ಆಲ್ಮೋಸ್ಟ್ ಫಿನಿಷಿಂಗ್ ಅನ್ನೋದು ಫಿಲ್ಮ್ ನೀನೆ ಬರೀ ನೀನೆ ಅಂತ ಅಪಾರ್ಟ್ ಫ್ರಮ್ ದಿಸ್ ಒಂದು ಹಿಂದಿ ಪಿಕ್ಚರ್ ಮಾಡಿದ್ದೀನಿ ನಾನು ಫಟಾ ಪೋಸ್ಟರ್ ನಿಖಲಾ ಹೀರೋ ಅಂತ ಶಾಹಿದ್ ಕಪೂರ್ ಜೊತೆ ಸೊ ಅದು ರಾಜ್ಕುಮಾರ್ ಸಂತೋಷಿ ಸರ್ ಡಿರೆಕ್ಟ್ ಮಾಡಿರೋದು ಸೊ ವೆನ್ ಐ ಗಾಟ್ ಅ ಕಾಲ್ ಫಾರ್ ದ್ಯಾಟ್ ಬಿಕಾಸ್ ನಾನು ಮುಂಚೆ ನಾನು ಬಾಂಬೆಲಿದ್ದೆ ಬಿಕಾಸ್ ಆಫ್ ಮಾಡ್ಲಿಂಗ್ ಅನ್ ಅದು ಇದು ಸೊ ವೆನ್ ಐ ಗಾಟ್ ಅ ಕಾಲ್ ಫ್ರಮ್ ದ್ಯಾಟ್ ರಾಜ್ಕುಮಾರ್ ಸರ್ ಪರ್ಸನಲಾಗಿ ಕಾಲ್ ಮಾಡಿ ಹೇಳಿದ್ರು ದ ಹೀ ಸಾ ಮೈ ಪಿಕ್ಚರ್ಸ್ ಆ್ಯಂಡ್ ತುಂಬ ಇಷ್ಟ ಆಯ್ತು ಫೋನ್ ಮಾಡಿ ಹೇಳಿದ್ರು ವಿ ಲೈಕ್ ಯುವರ್ ಪಿಕ್ಚರ್ಸ್ ವಿ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಟ್ ವೆನ್ ಹಿ ಕಾಲ್ ನಂಗೆ ಆ ಮೊಮೆಂಟ್ ಯು ನೋ ನನ್ ಐ ವಾಸ್ ಸೋ ಸ್ಟನ್ ಲೈಕ್ ಶಿಟ್ ಏನು ಹೇಳೋದು ಅಂತ ಆ್ಯಂಡ್ ದೆನ್ ಆಬ್ವಿಯಸ್ಲಿ ಸಚ್ ಬಿಗ್ ಪೀಪಲ್ ಆ ಸ್ಟಾರ್ ಆ್ಯಂಡ್ ದ ಕಾಲಿಂಗ್ ಅನ್ ಆಸಿಂಗ್ ನಾನು ಇಲ್ಲ ಹೇಳೋದು ಆ ಆಪರ್ಚುನಿಟಿನೇ ಬರಲಿಲ್ಲ ನನಗೆ ಸೊ ಇಮ್ಮಿಡಿಯೇಟಾಗಿ ನಾನು ಓಕೆ ಸರ್ ಐಲ್ ಡೂ ಇಟ್ ಅಂತ ಕೇಳಲಿಲ್ಲ ಏನಂತ ಇವಾಗ ಆ್ಯಕ್ಚುಲಿ ನಾನು ಇನ್ನೊಂದೊಂದು ಬಾಲಿವುಡ್ ಫಿಲ್ಮ್ ಮಾಡ್ತಾ ಇದ್ದೀನಿ ವಿಚ್ ಇಸ್ ಆ್ಯಕ್ಚುಲಿ ಬೈಲಿಂಗ್ವಲ್ ಅಂದರೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾಡ್ತಾ ಇರೋಂಥ ಸಿನಿಮಾ ಇಟ್ಸ್ ಅ ಒಂದು ಮೆಕ್ಸಿಕನ್ ಆ್ಯಕ್ಟ್ರೆಸ್ ಮತ್ತು ನಾನು ಸೊ ದೀಸ್ ಆರ್ ದ ಪ್ರಾಜೆಕ್ಟ್ಸ್ ದಟ್ ಐ ವಿಲ್ ಬಿ ವರ್ಕಿಂಗ್ ಆನ್ ಇಯರ್ ಸೋ ಮಚ್ ಆ್ಯಂಡ್ ನಂಗೆ ತುಂಬ ಖುಷಿ ಆಯಿತು ಇವು ಆಲ್ಬಮ್ ಕಾರ್ಯಕ್ರಮಕ್ಕೆ ಬಂದು ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ನೀವು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿ ವ್ಯಕ್ತಿಗೂ ಮೆಮೊರೀಸ್ ತುಂಬ ಮುಖ್ಯ 23rd ಬರ್ಡೇಗೆ ನನ್ನ ಫಸ್ಟ್ ಕಾರ್ ನಾನು ತೊಗೊಂಡಿದ್ದು ಆವಾಗಲೇ ನಾನು ಸೆಟಲ್ ಬರಬೇಕಾದ್ರೆ ಒಂದು ಪ್ಯಾಂಟ್ ಶರ್ಟ್ ಹೇಳ್ಕೊಂಡು ಹಾಕ್ಕೊಂಡು ಬರ್ತಾಯಿದ್ದೆ ಸೊ ಯು ಆಲ್ವೇಸ್ ಕಾಲ್ ಮಿ ಅ ಟಾಮ್ ಬಾಯ್ ಅಂತ ಗುಡ್ ಫಿಗರ್ ಅಂತ ಎಲ್ಲರೂ ಹೇಳ್ತಿದ್ರು ನನ್ನ ಪರ್ಸ್ನಲ್ ಆಲ್ಬಮ್ ತಮ್ಮೆಲ್ಲರೂ ಮುಂದೆ ಇಟ್ಟಿದ್ದೀನಿ